Guys, 2017 question paper, 4 semester ACA for NEP syllabus. One question is 12 marks. The balance sheet of Mr. Limited, March 2017, as under equity liability 12%, preference shares of 100 each fully paid, equity shares of 10 each fully paid, 10% debentures, outstanding interest on debentures, bank overdraft, sundry creditors, goodwill, land, building, plant, machinery, furniture, fixtures, and investor for patents, by patents, stock, debtors, cash at bank, and profit and loss account. Nistel Limited passed special resolution to reconstruct the ex-affairs. It got sanctioned for the same from the relevant court. The scheme of reconstruction is as under. The 12% preference shares are to be converted into the same number of 15% preference shares of 75 each fully paid. And 12% preference shares, so 100 rupees yaar kottidare, avaru 75 rupees gelisikoltidare, avaru munduke 15% ashtu dividend annu kottivi anta promise maadidivi. The equity shares are to be converted into same number of equity shares of rupees 5 each fully paid. ಸೊ ಈಕ್ವಿಟಿ ಶೇರ್ಸ್ 10 ರೂಪಾಯಿ ಕೊಟ್ಟಿದ್ದಾರೆ, ಅವರು 5 ರೂಪಾಯಿಗೆ ಇಳಿಸ್ಕೊಳ್ತಾ ಇದ್ದಾರೆ, ಅಂದ್ರೆ ಅರ್ಧ ಬಿಟ್ಕೊಡ್ತಾ ಇದ್ದಾರೆ. ಡಿಬೆಂಚರ್ ಹೋಲ್ಡರ್ಸ್ ಅಗ್ರಿ ಟು ಫೋರ್ಗೋ ದ ಇಂಟ್ರೆಸ್ಟ್ ಔಟ್ ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್ ಟು ದ ಕಂಡೀಷನ್ ದಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಟು ಬಿ ಇನ್ಕ್ರೀಸ್ ಟು 15%. ನೋಡಿ, ಡಿಬೆಂಚರ್ಸ್ ಗೆ ಅರ್ಲಿಯರ್ ಆಗಿ 10% ಕೊಡ್ತಾ ಇದ್ವಿ, ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೋಡಪ್ಪ ನನಗೆ ಕೊಡ್ಬೇಕಾಗಿರೋ ಡಿಬೆಂಚರ್ ಇಂಟ್ರೆಸ್ಟ್ ನ ಬಿಟ್ಕೊಡ್ತೀನಿ, ಆದ್ರೆ ಮುಂದಿನ ವರ್ಷದಿಂದ ನನಗೆ 10% ಬದಲು 15% ಕೊಡಬೇಕು ಅಂತ ಹೇಳ್ತಿದ್ದಾರೆ. Creditors agree to forego 25% of their claim. Land and building valued at 15 lakhs. Nodi, land and building 12 lakhs ide, appreciation agide 3 lakhs. The amount thus made available utilized to write off intangible and fictitious assets to bring down the value of plant and machinery by 40%. You are required to pass the necessary entries and reconstructed balance sheet anta helidare. Correct alappa? Iga navu first journal entries maadbeku. ಜರ್ನಲ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ಗೆ ಸಿಂಪಲ್ ಆಗಿ ಇರುವಂತ ಕ್ವಶನ್, ವೆರಿ ಈಸಿ ಕ್ವಶನ್, ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ನೋಡಿ, ನಮಗೆ ಪ್ರಿಫರೆನ್ಷಿಯಸ್ ಹಳೆ 12% ಪ್ರಿಫರೆನ್ಷಿಯಸ್ ಇದ್ದಾರೆ, 12% ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 12 ಲ್ಯಾಕ್ಸ್ ಟು 15%. ಕರೆಕ್ಟ್ ಏನಪ್ಪ ಸರ್, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ, 12 ಲಕ್ಷದಲ್ಲಿ ಎಷ್ಟು ಬಿಟ್ಕೊಟ್ಟಿದ್ದಾರೆ? 25% ಬಿಟ್ಕೊಟ್ಟಿದ್ದಾರೆ. ಸೇ 12 ಲಕ್ಷದಲ್ಲಿ 25% ಬಿಟ್ಕೊಟ್ಟು 75% ಉಳಿಸ್ಕೊಂಡಿದ್ದಾರೆ. ಹಾಗಾದ್ರೆ ಇನ್ 25% ಏನ್ ಮಾಡಿದ್ದಾರೆ? ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಕರೆಕ್ಟ್ ಏನಪ್ಪ? ಸೊ ಹಾಗಾದ್ರೆ 1 ಲ್ಯಾಕ್ಸ್ ಇಂಟು 25% 9 ಲ್ಯಾಕ್ ಎಷ್ಟು? 9 ಲ್ಯಾಕ್ಸ್ ಅಂಡ್ 3 ಲ್ಯಾಕ್ಸ್. ಅಲ್ಲಿಗೆ ನರೇಷನ್ ಏನಂತ ಬರೀತೀವಿ? ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಅಂತ ಹೇಳ್ಬೋದು. ಎರಡನೇದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದಾರಪ್ಪ? ಒಟ್ಟು 12 ಲಕ್ಷ. 12 ಲಕ್ಷ ಇದಾರೆ. ಇವರು 10 ರೂಪಾಯಿ ಕೊಟ್ಟವರು 5 ರೂಪಾಯಿ ಬಿಟ್ಕೊಟ್ಟು 5 ರೂಪಾಯಿ ಉಳಿಸ್ಕೊಳ್ಳಿ, ಅಂದ್ರೆ ಅರ್ಧ ಅರ್ಧ. ಹಾಗಾದ್ರೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್, ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 ಲ್ಯಾಕ್ಸ್. ಇನ್ನ 6 ಲ್ಯಾಕ್ಸ್ ಅನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಕರೆಕ್ಟ್ ಏನಪ್ಪ? ಬೀಯಿಂಗ್ ನ್ಯೂ ಈಕ್ವಿಟಿ, ಸಾರಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್. ಮೂರನೇದು ಡಿಬೆಂಚರ್ ಇಂಟ್ರೆಸ್ಟ್ ಬಿಟ್ಕೊಡ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಿದ್ಯಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 80,000 ಬಿಟ್ಕೊಡ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ? ಹಾಗೆ ಇಲ್ಲಿ ನರೇಷನ್ ಏನಂತ ಬರೀತೀರಾ? ಬೀಯಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಔಟ್ ಸ್ಟ್ಯಾಂಡಿಂಗ್ ಸ್ಯಾಕ್ರಿಫೈಸ್ ಅಥವಾ ರೆಡ್ಯೂಸ್ ಅಂತ ಹೇಳ್ಬೋದು. ಹಾಗೆ ಕ್ರೆಡಿಟ್ ಆರ್ಸ್ 25% ಬಿಟ್ಕೊಡ್ತಾ ಇದ್ರಂತೆ. ಸೊ ಕ್ರೆಡಿಟ್ ಆರ್ಸ್ ಅಕೌಂಟ್ ಡೆಬಿಟ್
ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಆಸ್ ಎಷ್ಟಿದಾರ ಅಕೌಂಟ್ 3 ಲಕ್ಷ ಇದೆ ಸರ್. 3 ಲಕ್ಷದಲ್ಲಿ 25% ಅಂದ್ರೆ 75,000 ಬರುತ್ತೆ. ಕರೆಕ್ಟಾ? ಕರೆಕ್ಟ್. ಸೊ 75,000 ಇವರು ಏನಂತ ನರೇಷನ್ ಬರೀಬಹುದು, ಬೀಯಿಂಗ್ ಕ್ರೆಡಿಟ್ ಆರ್ಸ್ ರೆಡ್ಯೂಸ್ಡ್. ಹಾಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಅಪ್ರಿಶಿಯೇಟ್ ಆಗ್ತಾ ಇದೆ 3 ಲ್ಯಾಕ್. ಸೊ ಅದಕ್ಕೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ವಿತ್ 3 ಲ್ಯಾಕ್ಸ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 3 ಲ್ಯಾಕ್ಸ್ ಬೀಯಿಂಗ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಶಿಯೇಟೆಡ್. ಆಯ್ತೇನಪ್ಪ? ಹಾಗೆ ಇನ್ನೇನಾಗ್ತಾ ಇದೆ, ಇನ್ನೇನು ಆಗ್ತಾ ಇಲ್ವಂತೆ, ಒಟ್ಟು ಎಷ್ಟು ದುಡ್ಡು ಇದೆ ನೋಡೋಣ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟು ಇದೆ? ರಿಡಕ್ಷನ್ ಅಕೌಂಟ್ ಡೆಬಿಟ್ ನೋಡಿ, ಇಲ್ಲಿ 3, 3 75, 4 55, 10 55, 13 55. ಕರೆಕ್ಟ್ ಏನಪ್ಪ ನೋಡ, ಇಲ್ಲಿ 3 ಏನಾ 3, 6, 9 ಏನಾ 9,80,000. 9,80,000 ಪ್ಲಸ್ 75,000 10,55,000. 10,55,000 ಪ್ಲಸ್ 3 ಲಕ್ಷ 13,55,000. ಕರೆಕ್ಟ್ ಏನಪ್ಪ? ಓಕೆನಪ್ಪ. ಫಸ್ಟ್ ಏನ್ ತೆಗೆದು ಬಿಸಾಕಿ ಅಂತ ಹೇಳಿದಾನೆ, ಫಿಕ್ಟೀಷಿಯಸ್ ಅಸೆಟ್ಸ್ ನ ತೆಗೆದು ಬಿಸಾಕಿ ಅಂತ ಹೇಳಿದಾನೆ. ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5 ಲಕ್ಷ ರೂಪಾಯಿನ ತೆಗೆದು ಬಿಸಾಕಣ. ಇದು ಬಿಟ್ರೆ ಮತ್ತೆ ಏನಂತ ಹೇಳಿದಾನೆ, ಇನ್ನೇನು ಇಲ್ಲ ಅಲ್ಲಿ. ನೆಕ್ಸ್ಟ್ ಗುಡ್ ವಿಲ್ ಇದೆ, ಗೊತ್ತಾಯ್ತು. ಗುಡ್ ವಿಲ್ ಇದೆ, ಗುಡ್ ವಿಲ್ ಎಷ್ಟು ತೆಗ್ದಾಕ್ಬೇಕು ಅಂತ ಹೇಳ್ತಾ ಇದ್ದಾನೆ, 2 ಲಕ್ಷ ಇದೆ, ಅಷ್ಟು ತೆಗ್ದಾಕೋಣ. ಅವನು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟ್ ಏನಪ್ಪ? ದ ಅಮೌಂಟ್ ಮೇಡ್ ಅವೈಲಬಲ್ ರೈಟ್ ಆಫ್ ಆಲ್ ಇಂಟ್ಯಾಂಜಿಬಲ್. ಇಲ್ಲಿ ಇನ್ನೊಂದು ಇಂಟ್ಯಾಂಜಿಬಲ್ ಯಾವ್ದಪ್ಪ ಅಂದ್ರೆ ಪೇಟೆಂಟ್ಸ್ ಅಂಡ್ ಪ್ಯಾಟ್ರನ್ಸ್. ಪೇಟೆಂಟ್ಸ್ ಅಂಡ್ ಪ್ಯಾಟ್ರನ್ಸ್ ಎಷ್ಟಿದ್ಯಪ್ಪ ಅದು? 1.5 ಲಕ್ಷ ರೂಪಾಯಿ. ಇಷ್ಟು ಮಾಡಿದ ಮೇಲೆ ಇನ್ನೂ ದುಡ್ಡು ಮಿಕ್ಕಿದ್ರೆ ಪ್ಲಾಂಟ್ ಅಂಡ್ ಮೆಷಿನರಿನ 40% ವರೆಗೂ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್, ಒಟ್ಟು ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದ್ಯಪ್ಪ ಅಂದ್ರೆ 10 ಲಕ್ಷ ಇದೆ. 10 ಲಕ್ಷದ ಮೇಲೆ 40% ಅನ್ನ ರೆಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ 4 ಲಕ್ಷ ರೂಪಾಯಿ ಆಯ್ತು. ಕರೆಕ್ಟ್ ಏನಪ್ಪ? ಅಲ್ಲಿಗೆ 4, 9, 10, 12 ಇನ್ನೂ 1,05,000 ಕ್ಯಾಪಿಟಲ್ ರಿಸರ್ವ್ ಗೆ ಆಗೋದೇನಪ್ಪ? ಆಗಬಹುದು. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ. ಬೀಯಿಂಗ್ ದ ಅಬೌವ್ ಅಸೆಟ್ಸ್ ರೆಡ್ಯೂಸ್ ಅಂತ ಕರೆಯೋಣ, ಎಲಿಮಿನೇಟ್. ಈಗ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್. ಕರೆಕ್ಟ್ ಇದೆಯಾ? 100% ಕರೆಕ್ಟ್ ಆಗಿದೆ, ಪಕ್ಕ 100%. ಸೊ ಈಗ ಈಕ್ವಿಟಿ ಅಂಡ್ ಲಯಬಿಲಿಟಿ, ಈಕ್ವಿಟಿ ಅಂಡ್ ಲಯಬಿಲಿಟಿ. ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಇದರಲ್ಲಿ ಈಕ್ವಿಟಿ ಶೇರ್, ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 9 ಲ್ಯಾಕ್ಸ್ ಇದೆ. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 ಲ್ಯಾಕ್ಸ್ ಇದೆ. 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 9 ಲ್ಯಾಕ್ಸ್ ಇದು 9 ಲ್ಯಾಕ್ಸ್ ಇಷ್ಟೇ ಇರೋದು. ಎರಡನೇ ಇದರಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಕ್ಯಾಪಿಟಲ್ ರಿಸರ್ವ್ ಒಂದು ಬರುತ್ತೆ, ಅದು ಎಷ್ಟು ಬರುತ್ತೆ? 1,05,000 ಬರುತ್ತೆ. ಕರೆಕ್ಟ್ ಏನಪ್ಪ? ಈಗ ನಾನ್ ಕರೆಂಟ್ ಲಯಬಿಲಿಟಿ, ಅದರಲ್ಲಿ ಡಿಬೆಂಚರ್ಸ್ ಗೆ 10% ಬದಲು ಎಷ್ಟು ಕೊಡ್ತಾ ಇದೀವಿ? 15% ಡಿಬೆಂಚರ್ಸ್ ಕೊಡ್ತಾ ಇದೀವಿ. ಒಟ್ಟು ಡಿಬೆಂಚರ್ಸ್ ಎಷ್ಟಪ್ಪ ಇದಾವೆ? 8 ಲ್ಯಾಕ್ಸ್ ಇದಾವೆ. 8 ಲ್ಯಾಕ್ಸ್ ಹಾಗೆ ಇದೆ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಎಷ್ಟಪ್ಪ ಏನೇನು ಇದಾರಪ್ಪ ಅಂದ್ರೆ ನೋಡಿ, ಅಲ್ಲೇ ಹೇಳಿದ್ದಾನೆ. ಕರೆಂಟ್ ಲಯಬಿಲಿಟಿ ಬ್ಯಾಂಕ್ ಓವರ್ ಡ್ರಾಫ್ಟ್ 60,000, ಬ್ಯಾಂಕ್ ಓವರ್ ಡ್ರಾಫ್ಟ್ 60,000. ಕ್ರೆಡಿಟ್ ಆಲ್ಸ್ ಎಷ್ಟು? 3 ಲ್ಯಾಕ್ ಇದೆ ಸರ್. 3 ಲ್ಯಾಕ್ಸ್ ಹೇಳಬೇಕು ನೀವೇನೇನೋ ಮಾಡ್ತಾ ಇರೋದಲ್ಲ ಸರ್. ಇದು 75,000 ರುಪೀಸ್
ಏನ್ 75,000 ಕ್ರೆಡಿಟ್ ಆರ್ಸ್. ಸೊ ಕ್ರೆಡಿಟ್ ಆರ್ಸ್ ಅಲ್ಲಿ 3 lakh rupees ಅಲ್ಲಿ ಅವರು 75,000 ಬಿಟ್ಕೊಟ್ಟಿದ್ದಾರೆ, ಇನ್ನ 2,25,000 ಇರ್ತಾರೆ. ಕರೆಕ್ಟ್ ಏನಪ್ಪ? ಕರೆಕ್ಟ್. ಈಗ ಟೋಟಲ್ ಮಾಡಿದ್ರೆ 10, 1, 9 26,90,000. ಈಗ ಅಸೆಟ್ ಸೈಡ್ ಅಲ್ಲಿ ಬರೋಣ. ಅಸೆಟ್ ಸೈಡ್ ಅಲ್ಲಿ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್. ಅದರಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 15 lakh rupees ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ಲಾಂಟ್ ಅಂಡ್ ಮೆಷಿನರಿ 10 lakh ಇತ್ತು, ಅದರಲ್ಲಿ 4 lakh ಕಡಿಮೆ ಆಗಿದೆ. ಕರೆಕ್ಟ್ ಏನಪ್ಪ? ಅದಕ್ಕೆ 6 lakh ಆಯ್ತು. ಆಮೇಲೆ ಇನ್ನೇನಿದೆಯಪ್ಪ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ? ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 3 lakh ಇದೆ, ಅದೇನು ಚೇಂಜ್ ಆಗಿಲ್ಲ. ಇಷ್ಟಾಯ್ತು. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ವ್ಯಾಲ್ಯೂ ಏನು ಚೇಂಜ್ ಆಗಿಲ್ಲ, 1 lakh. ಹಾಗೆ ಡೆಟಾರ್ಸ್ ಏನು ಚೇಂಜ್ ಆಗಿಲ್ಲ, 1,30,000. ಕ್ಯಾಶ್ ಬ್ಯಾಂಕ್ ಅದು ಏನು ಚೇಂಜ್ ಆಗಿಲ್ಲ, 60,000. ಕರೆಕ್ಟ್ ಏನಪ್ಪ? ಈಗ ಟೋಟಲ್ ಮಾಡಿದ್ರೆ 26,90,000 ಕಾಲಮ್ ಟ್ಯಾಲಿ ಆಗ್ತಾ ಇದೆ. ಕರೆಕ್ಟಾ? ಏನಿದೆ 21, 24, 25, 26 ಕರೆಕ್ಟ್ ಆಗಿದೆ ಅಲ್ವಾ?